ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್ ಇವತ್ತು ನಾವು ಅಡ್ವಾನ್ಸ್ ಬುಕ್ ಹಾಗೂ ಕ್ರೇಜ್ ಮುಖಾಂತರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು ದಸರಾ ಫಿಲ್ಮ್ ಬಗ್ಗೆ ಅದೇ ರೀತಿ ಈ ಫಿಲ್ಮ್ನ ಲೀಡರ್ ಅಲ್ಲಿ ನಾಣಿಯವರಿದ್ದಾರೆ ಹಾಗೆ ದಸರಾ ಫಿಲ್ಮ್ನ ಬಜೆಟ್ ಬಂದು ಅರವತ್ತೈದು ಕೋಟಿ ಆಗಿದ್ದು ಬಿಡುಗಡಾದ ಒಂದನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ ಹಾಗೆ ದಸರಾ ಫಿಲ್ಮ್ ಆಲ್ ಓವರ್ ಇಂಡಿಯಾದಲ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸ್ಕ್ರೀನ್ ಮುಖಾಂತರ ರಿಲೀಸ್ ಆಗ್ತಿದೆ ಹಾಗೆ ದಸರಾ ಫಿಲ್ಮ್ ಫಸ್ಟ್ ಡೇ ಅಡ್ವಾನ್ಸ್ ಬುಕ್ ಹಾಗೂ ಕ್ರೇಜ್ ಮುಖಾಂತರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತದೆ ಆಂಧ್ರ ಪ್ರದೇಶದಲ್ಲಿ ಫಿಲ್ಮ್ ಟೆನ್ ಟು ಟ್ವೆಲ್ ಸಿ ಆರ್ ಅನ್ನು ಕಲೆಕ್ಷನ್ ಮಾಡಬಹುದು ಅಂತ ಹೇಳ್ಬೋದು ಅದೇ ರೀತಿ ತಮಿಳುನಾಡಲ್ಲಿ ಒನ್ ಟು ಟು ಸಿ ಆರ್ ಅನ್ನು ಕಲೆಕ್ಷನ್ ಮಾಡಬಹುದು ಅಂತ ಹೇಳ್ಬೋದು ಅದೇ ರೀತಿ ಕರ್ನಾಟಕದಲ್ಲಿ ಫಸ್ಟ್ ಡೇಗೆ ಅಡ್ವಾನ್ಸ್ ಬುಕ್ ಹಾಗೂ ಕ್ರೇಜ್ ಮುಖಾಂತರ ನೈನ್ಟಿ ಲ್ಯಾಕ್ ಟು ಒನ್ ಸಿಆರ್ ಅನ್ನು ಕಲೆಕ್ಷನ್ ಮಾಡಬಹುದು ಅಂತ ಹೇಳ್ಬೋದು ಅದೇ ರೀತಿ ಹಿಂದಿಯಲ್ಲಿ ಫಿಲ್ಮ್ ಒನ್ ಟು ತ್ರೀ ಸಿಆರ್ ಅನ್ನು ಕಲೆಕ್ಷನ್ ಮಾಡಬಹುದು ಅಂತ ಹೇಳ್ಬೋದು ಯಾಕೆಂದರೆ ಅಲ್ಲಿ ಅಜಯ್ ದೇವ್ ಗನ್ನ ಬೋಲಾ ಫಿಲ್ಮ್ ಕೂಡ ಇದೆ ಹಾಗೆ ಓವರ್ಸಿಸಿವ್ ಫಿಲ್ಮ್ ಮೂರರಿಂದ ನಾಲ್ಕು ಸಿ ಆರ್ ಅನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು ಹಾಗೆ ದಸರಾ ಫಿಲ್ಮ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಅಕಾರ್ಡಿಂಗ್ ಟು ದ ಅಡ್ವಾನ್ಸ್ ಬುಕ್ ಹಾಗೂ ಕ್ರೇಜ್ ಬುಕ್ ಅಂತರ ಸಿಕ್ಸ್ಟೀನ್ ಟು ಸೆವೆಂಟೀನ್ ಸಿ ಅನ್ನು ಕಲೆಕ್ಷನ್ ಮಾಡಬಹುದು ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಈ ಫಿಲ್ಮ್ ಫಸ್ಟ್ ಗೆಸ್ಟ್ ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಯಾರಾದರೂ ನಮ್ಮ ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಾಣಿಯವರ ಅಭಿಮಾನಿಗಳು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ನಾವು ಡೈಲಿ ದಸರಾ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ ಥ್ಯಾಂಕ್ ಯು